मुळबागलु विधानसभा क्षेत्र प्रमुख नम आनंद रेड्डी सुमार मूवत्तु वर्ष कांग्रेस पक्ष अत्यंत पक्ष संघटने भागवहिसि मुनियप्पनवर बेंबलिगरागिद्दरु इवत्तिन दिन नम्म पक्षद अभ्यर्थियागिरतक्कंत समृद्धि मंजु अवरु ಮತ್ತು ನಮ್ಮ ಪಕ್ಷದ ಹಲವಾರು ಮುಖಂಡರುಗಳು ಕೂತು ಚರ್ಚೆ ಮಾಡಿ ರೋಷನ್ ಅವರು ಇವರೆಲ್ಲರೂ ಕೂತು ಚರ್ಚೆ ಮಾಡಿ ಇವತ್ತೇನು ಆನಂದ್ ಅವರು ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಬಹುಶಃ ಅವರ ಅಭಿಮಾನಿಗಳ ಸಂಖ್ಯೆ ದೊಡ್ಡದಿದೆ ಆನಂದ್ ಅವರ ಅಭಿಮಾನಿಗಳ ಸಂಖ್ಯೆ ಬಹಳ ದೊಡ್ಡ ಸಂಖ್ಯೆ ಇದೆ ಅವರು ಅತ್ಯಂತ ಪ್ರೀತಿ ವಿಶ್ವಾಸವನ್ನ ಈ ಭಾಗದಲ್ಲಿ ಗಳಿಸಿದ್ದಾರೆ ಇವತ್ತಿನ ದಿನ ನಾನು ಕಳೆದ 8-10 ದಿವಸಗಳ ಹಿಂದೆ ಅವರಿಗೆ ದೂರವಾಣಿ ಮುಖಾಂತರ ಮಂಜಣ್ಣ ಅವರು ಫೋನ್ ತೆಗೆದುಕೊಂಡಾಗ ನಾನು ಅವರಿಗೆ ಮನವಿಯನ್ನ ಏನು ಮಾಡಿದೆ ಅವರು ಸಂಪೂರ್ಣವಾದ ಒಂದು ಮನಸ್ಸಿನಲ್ಲಿ ಒಪ್ಪಿಗೆಯನ್ನ ಕೊಟ್ಟು ಈ ದಿನ ಅಧಿಕೃತವಾಗಿ जो हलवर प्रमुख गयु नन क्षम बहुत जन सत्य जयराम रेड्डी मत श्रीनिवास श्रीनिवास रोशन रोशन सत्यण्ण टोमेटो मंडिया मालिक वर्ग सुमार मंदी नम टोमेटो माले वर्तक कार्यक्रम पक्ष के सेर्पड़े आगतक तीर्मानी बहुश नन ಏನು ನಮ್ಮ ಪಂಚರತ್ನ ರಥಯಾತ್ರೆ ಮುಳುಬಾಗಲಿನಿಂದಲೇ ಕುರುಡುಮಲೆ ಗಣೇಶನಿಗೆ ಪೂಜೆ ಸಲ್ಲಿಸಿ ಪ್ರಾರಂಭವಾದಂತ ಕಾರ್ಯಕ್ರಮ ಏನಿದೆ ಇಡೀ ರಾಜ್ಯದಲ್ಲಿ ಆ ಗಣೇಶನ ಒಂದು ಸಂಪೂರ್ಣ ಅನುಗ್ರಹದಿಂದ ನಮ್ಮಗಳ ನಿರೀಕ್ಷೆಯನ್ನು ಮೀರಿ ಇಡೀ ರಾಜ್ಯದಾದ್ಯಂತ जनता दल बेबल्त सुनामी अले राज्य प्रारंभ आगे बहुश गणेशन संपूर्ण अनुग्रह पक्ष मेले बहुत विश्वास बयसते सुमार नाकूवरे तिंकाल इडी राज्य जिले ಇವೊಂದು ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮವನ್ನ ನಾನು ಏನು ಯಶಸ್ವಿಯಾಗಿ ನಡೆಸಿದ್ದೇನೆ ನಮ್ಮ ಒಂದು ಗುರಿ 123 ಸ್ಥಾನಗಳನ್ನು ಈ ಬಾರಿ ಈ ನಾಡಿನ ಜನತೆಯ ಆಶೀರ್ವಾದದೊಂದಿಗೆ ಸ್ಪಷ್ಟ ಬಹುಮತದ ಸರ್ಕಾರವನ್ನು ತರತಕ್ಕಂತದಕ್ಕೆ ಏನು ಜನತೆಯಲ್ಲಿ ಮನವಿ ಮಾಡಿದ್ದೇನೆ ಈ 5 ಕಾರ್ಯಕ್ರಮಗಳು ಪ್ರತಿ ಕುಟುಂಬಗಳ ಬದುಕಿಗೆ ಭವಿಷ್ಯಕ್ಕೆ ಅತ್ಯಂತ ಉಪಯುಕ್ತವಾದಂತ 5 ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ಯಶಸ್ವಿಯಾಗಿ ತರಬೇಕು ಅನ್ನೋದು ನಮ್ಮ ಒಂದು ಪಕ್ಷದ ನಿಲುವನ್ನ ಏನಿಟ್ಟಿದ್ದೇವೆ ಅದರ ಹಿನ್ನೆಲೆಯಲ್ಲಿ ಇವತ್ತು ನಿರಂತರವಾದಂತ ನನ್ನ ಹೋರಾಟ ಮುಳುಬಾಗಲಿನಿಂದಲೇ ಪ್ರಾರಂಭ ಆಗಿದೆ ಇವತ್ತು ನನಗೆ ಆತ್ಮೀಯವಾಗಿದ್ದಂತವರು ನಮ್ಮ ಅಲಂಗೂರ್ ಸೀನಣ್ಣ ಅವರು ಇವತ್ತು ಅಲಂಗೂರ್ ಸೀನಣ್ಣ ಅವರು ನಮ್ಮನ್ನ ಅಗಲಿ ಹೋದ ನಂತರ ಪಕ್ಷಕ್ಕೆ ಎಲ್ಲ ಒಂದು ಕಡೆ ಸಾವಿರಾರು ನಿಷ್ಠಾವಂತ ಕಾರ್ಯಕರ್ತರು ಇದ್ದರೂ ಸಹ
ಗೆಲುವಿನ ಸಮೀಪಕ್ಕೆ ನಾವು ಹೋಗಲಿಕ್ಕೆ ಆಗಿರಲಿಲ್ಲ. ಬಹುಶಃ ಇವತ್ತಿನ ದಿನ ಸಮೃದ್ಧಿ ಮಂಜು ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗತಕ್ಕಂತ ನಿಟ್ಟಿನಲ್ಲಿ ಎಲ್ಲರ ಜೊತೆಯಲ್ಲೂ ಇವತ್ತು ಜೊತೆಗೂಡಿ ಅಲಂಗೂರ್ ಶ್ರೀನಿವಾಸ್ ಅವರ ಹೆಸರನ್ನ ಪುನಃ ಈ ಒಂದು ಮುಳುಬಾಗಿಲಿನಲ್ಲಿ ಮರುಸ್ಥಾಪನೆ ಮಾಡತಕ್ಕಂತ ನಿಟ್ಟಿನಲ್ಲಿ ಎಲ್ಲರ ವಿಶ್ವಾಸವನ್ನು ಗಳಿಸ್ತಾ ಇದ್ದಾರೆ. ನಾನು ಎಲ್ಲರ ಹೆಸರನ್ನ ಇಲ್ಲಿ ಹೇಳಲಿಕ್ಕೆ ಹೋಗಿದ್ದಿಲ್ಲ. ಇಲ್ಲಿ ಮುರುಳಿ ಇರಬಹುದು, ನಮ್ಮ ಅಧ್ಯಕ್ಷರಿರಬಹುದು, ನಮ್ಮ ತೇಜು ಅವರಿರ್ಬೋದು, ಶ್ರೀ ನಮ್ಮ ಶಿವಣ್ಣ ಅವರು ಸ್ವಲ್ಪ ಅವರು ನಮ್ಮ ಜೊತೆ ಆತ್ಮೀಯ ಪ್ರೀತಿಯಿಂದ ಇರೋವ್ರೆ. ಸ್ವಲ್ಪ ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಅವ್ರನ್ನ ಏನಾದರೂ ಪ್ರೀತಿಯಿಂದ ಮಾತಾಡಿಸ್ತಿದ್ರೆ ದೂರ ಸರಿದು ಬಿಡ್ತಾರೆ. ಶ್ರೀನಣ್ಣ ಅವರು, ಶಿವಣ್ಣ ಇವತ್ತು ಅವರು ಸಹ ಯಾವುದೇ ಕಾರಣಕ್ಕೂ ಮುಳುಬಾಗಿಲಿನಲ್ಲಿ ಜನತಾದಳದ ಸ್ಥಾಪನೆ ಈ ಬಾರಿ ಮಾಡೇ ಮಾಡ್ತೀವಿ ಅಂತೇಳಿ ಇಲ್ಲಿ ನನ್ನ ತಂಗಿನೂ ಸಹ ಇಲ್ಲಿ ನಿಂತಿದ್ದಾರೆ. ಇಲ್ಲಿ ನಮ್ಮ ಶ್ರೀನಣ್ಣ ಅವ್ರ ಮಗಳು. ಇವತ್ತು ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. 2006 ನಾಗರಾಜಣ್ಣ ಇರಬಹುದು, ನಮ್ಮ ಸೋಮೇಗೌಡ, ನಮ್ಮ ಶ್ಯಾಮೇಗೌಡರು, ಹಲವಾರು ಜನ ಶ್ಯಾಮೇಗೌಡರು ಎಲ್ಲ ಇದ್ದಾರೆ. ಎಲ್ಲರೂ ದಯವಿಟ್ಟು ಕ್ಷಮಿಸಿ. ನನಗೆ ಯಾಕೆಂದ್ರೆ ಬಳ್ಳಾರಿಗೆ 3 ಕಾರ್ಯಕ್ರಮ ಸಾಯಂಕಾಲದೊಳಗೆ ಮುಗಿಸ್ಬೇಕಾಗಿದೆ ಬಳ್ಳಾರಿ ಜಿಲ್ಲೆಯಲ್ಲಿ. ಈಗ ಇಲ್ಲಿಂದ ಬಳ್ಳಾರಿಗೆ ಹೋಗಬೇಕಾಗಿದೆ, ಅದರಿಂದ ತರಾತುರಿಯಲ್ಲಿದ್ದೇನೆ. ಒಂದು ನಾನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೇನೆ. ಶ್ರೀನಣ್ಣ ಅವರು 2006 ನನ್ನ ಸಚಿವ ಸಂಪುಟದಲ್ಲಿ ಏನು ಮಂತ್ರಿಗಳಾಗಿದ್ರು. ಇವತ್ತೇನಾದರೂ ಯರಗೋಳು ಜಲಾಶಯದ ನಿರ್ಮಾಣ ಆಗಿ ಇವತ್ತು ಆ ಯರಗೋಳು ಜಲಾಶಯದಲ್ಲಿ ನೀರು ನಿಂತಿದ್ರೆ ಅದಕ್ಕೆ ನನ್ನ ಶ್ರೀನಣ್ಣ ಅವರ ಕೊಡುಗೆ ಅಪಾರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ಲಿ ಉತ್ತಮ ಅಂತ ಮಳೆಯಾಗಿ ನೀರು ಜಲಾಶಯದಲ್ಲಿ ತುಂಬಿರ್ತಕ್ಕಂಥದ್ದಕ್ಕೆ ಅಲ್ಲಿಗೂ ಸಹ ಬೆಂಗಳೂರಿನ ಕೊಳಚೆ ನೀರನ್ನ ತರ್ತಕ್ಕಂಥ ಕೆಲಸ ನಡೀತಿದೆ ಅಂತ ಹೇಳ್ತಾರೆ. ಇವತ್ತು ನನ್ನ ಒಂದು ಹೋರಾಟ ಇರೋದು ಕೋಲಾರ ಜಿಲ್ಲೆಗೆ ಪರಿಶುದ್ಧವಾದಂತ ನೀರನ್ನ ಕೊಡಬೇಕು ಅಂತಕ್ಕಂಥದ್ದು ನನ್ನ ಹೋರಾಟ. ಇವತ್ತು ಕೆಲವರು ಇದರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ, ಕುಮಾರಸ್ವಾಮಿ ಅವರೇನೋ ವಿರೋಧ ಮಾಡಿದ್ರು ಅಂತೇಳಿ. ಆದರೆ ಕೋಲಾರ ಜಿಲ್ಲೆಯ ಜನತೆ ಯಾವೊಂದು ವಿಷಯುಕ್ತವಾದಂತ ನೀರನ್ನ ಕೊಡ್ತಕ್ಕಂತ ಕೆಲಸವನ್ನ ಏನು ಮಾಡಿದ್ದಾರೆ ಇದಕ್ಕೆ ನನ್ನ ವಿರೋಧ ಇದೆ ಅಂತಕ್ಕಂತ ಹೇಳ್ಕೊಂಡು ಬಂದಿದ್ದೇನೆ. ಹಂತ ಹಂತವಾಗಿ ಈ ಜಿಲ್ಲೆಯ ಜನತೆಗೆ ವಿಷ ಕೊಡ್ತಕ್ಕಂತ ಕೆಲಸ ಏನು ನಡೀತು ಇದಕ್ಕೆ ನನ್ನ ವಿರೋಧ. ಇದನ್ನ ನಿಲ್ಲಿಸಬೇಕು ಅನ್ನೋದು, ಟರ್ಷರಿ ಪ್ಲಾಂಟ್ ಹಾಕಬೇಕು ಅಂತಕ್ಕಂಥದ್ದೇ ನನ್ನ ಮೊದಲಿಂದ ಹೋರಾಟ. ಇವತ್ತು ಎತ್ತಿನ ಹೊಳೆ ನೀರು ಕೊಡ್ತೀವಿ ಅಂತ ಹೇಳಿದ್ರು, ಇನ್ನು ಎತ್ತಿನ ಹೊಳೆ ಅಷ್ಟು ಸುಲಭವಾಗಿ ಇವರು ತರಲಿಕ್ಕೆ ಸಾಧ್ಯ ಇಲ್ಲ. ಏನೇನಾಗಿದೆ ಅನ್ನೋದು ಗೊತ್ತಿದೆ ನನಗೆ ಎತ್ತಿನ ಹೊಳೆನಲ್ಲ. ಅದರಿಂದ ಇವತ್ತು ನಾನು ನಿಮ್ಮಲ್ಲಿ ಈ ವೇದಿಕೆ ಮುಖಾಂತರ ಕೋಲಾರ ಜಿಲ್ಲೆಯ ಜನತೆಗೆ ಮನವಿ ಮಾಡ್ತೇನೆ. ಕೋಲಾರದಲ್ಲಿ ಈ ಬಾರಿ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನತಾದಳವನ್ನ ತಾವು ಆಶೀರ್ವಾದ ಮಾಡಿ ಚುನಾವಣೆಯಲ್ಲಿ JDS ಪಕ್ಷಕ್ಕೆ 6 ಸ್ಥಾನವನ್ನು ನೀವು ನೀಡಿದರೆ ನನಗೆ ಏನು ಒಂದು ವಿಶ್ವಾಸ ಇಟ್ಟಿದ್ದೇನೆ, ಸಂಪೂರ್ಣ ಬಹುಮತದ ಸರ್ಕಾರ, 5 ಸರ್ಕಾರ ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಏನು ಹೊರಟಿದ್ದೇನೆ. 5 ಒಳಗೆ ಕೋಲಾರ ಜಿಲ್ಲೆಯಲ್ಲಿ ಪರಿಶುದ್ಧವಾದಂತಹ ನೀರನ್ನು ತಂದುಕೊಡ್ತಕ್ಕಂಥದ್ದು ನನ್ನ ಒಂದು ಶಪಥ ಅನ್ನೋದನ್ನ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ರಾಜಕಾರಣಿಗಳಿಗೆ ಕೋಲಾರ ಜಿಲ್ಲೆಯ ಜನತೆ ಜೊತೆ ಚೆಲ್ಲಾಟ ಏನಾಡಿದ್ದಾರೆ, ಯಾರ್ಯಾರು ಕಿಸೆ ತುಂಬಿಸ್ಕೊಂಡಿದ್ದಾರೆ ಜಿಲ್ಲೆಯ ಜನತೆಗೆ ಎತ್ತಿನ ಒಳೆ ತಂದುಕೊಡ್ತೀವಿ ಅಂತೇಳಿ ಮಾತನಾಡ್ತಕ್ಕಂಥದ್ದು ಬಹಳ ಏನು ಹರಿಶ್ಚಂದ್ರ ತರ ಮಾತನಾಡ್ತಾರೆ. ಆದ್ರೆ ಇಲ್ಲಿ ಏನೇನಾಗಿದೆ ಗೊತ್ತಿದೆ ನನಗೆ. ಎತ್ತಿನ ಒಳೆ ನೀರು ಬರಲಿಲ್ಲ, ನಮ್ಮ ವೆಂಕಶಿವರೆಡ್ಡಿ ಅವರ ಸ್ನೇಹಿತರು ಜೋಬ್ ತುಂಬಿದೆ, ಜೋಬ್ ತುಂಬಿಸ್ಕೊಂಡಿದ್ದಾರೆ ಚುನಾವಣೆ ನಡೆಸಲಿಕ್ಕೆ ಒಂದೊಂದು ಓಟಿಗೀಗ. ಅದಕ್ಕೆ ಹೇಳಿದ್ದು ವೆಂಕಶಿವರೆಡ್ಡಿ ಅವ್ರ ಸ್ನೇಹಿತರು ಅಂದ್ರೆ ಎಲ್ಲರಿಗೂ ಅರ್ಥ ಆಗಿರ್ಬೋದು ಎಲ್ಲರಿಗೂ. ಈಗ ಚುನಾವಣೆ ನಡೆಸಕ್ಕೆ ಯಥೇಚ್ಛವಾಗಿ ಅರ್ಹತೆ ಚೆನ್ನಾಗಿ ಮಾಡ್ತಾರೆ, ಆದ್ರೆ ಮಾಡೋದು ಅರ್ಹತೆ ತಿನ್ನದ ಬದನೆಕಾಯಿ ಅಂತಾರಲ್ಲ, ಅಂತ ವ್ಯಕ್ತಿಯ ನಡವಳಿಕೆ ನೋಡಿದ್ದೇನೆ ನಾನು. ಇವತ್ತು ಕೋಲಾರ ಜಿಲ್ಲೆಯ ಜನ
ಅಂತವರಿಗೆ ಮರಳಾಗಬೇಡಿ. ಯಾರು ಪ್ರಾಮಾಣಿಕವಾಗಿ ನಿಜಕ್ಕೂ ಮನಸ್ಸಿನಲ್ಲಿ ಶುದ್ಧವಾದ ಒಂದು ಹೃದಯ ಇದೆ ಅಂತವರ ಬಗ್ಗೆ ತಾವು ಇವತ್ತು ಆಶೀರ್ವದಿಸಬೇಕು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೋಲಾರ ಜಿಲ್ಲೆಯ ವಿಷಯದಲ್ಲಿ ನಮಗೆ ವಿಶೇಷವಾದಂಥ ಗೌರವ ಇದೆ. ನಾನು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದಾಗಲೂ ಹಲವಾರು ಸಮಸ್ಯೆಗಳನ್ನು ಎದುರಿಸಿದ್ದೇನೆ. ಅದರಿಂದ ಇವತ್ತು ಸ್ಪಷ್ಟ ಬಹುಮತದ ಸರ್ಕಾರವನ್ನು ತರಲಿಕ್ಕೆ ಇಡೀ ರಾಜ್ಯದಲ್ಲಿ ಏಕಾಂಗಿಯಾದ ನನ್ನ ಹೋರಾಟ ಏನಿದೆ, ಇವತ್ತು ಜಿಲ್ಲೆಯ ಜನತೆ ಈ ಬಾರಿ 1994 ದೇವೇಗೌಡರು ಮುಖ್ಯಮಂತ್ರಿ ಆಗಲಿಕ್ಕೆ ಈ ಒಂದು ಜಿಲ್ಲೆಯಲ್ಲಿ ಅವಿಭಾಜ್ಯ ಜಿಲ್ಲೆ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಅವತ್ತು 10 ಸ್ಥಾನಗಳನ್ನು 11 ಕೊಟ್ಟಂತ ಒಂದು ಇತಿಹಾಸ ಈ ಕೋಲಾರ ಜಿಲ್ಲೆಗಿದೆ. ಅದನ್ನ ಈ ಚುನಾವಣೆಯಲ್ಲಿ ತಾವು ಮರುಕಳಿಸತಕ್ಕಂಥ ರೀತಿಯ ತೀರ್ಮಾನವನ್ನು ಮಾಡಿ ಇವತ್ತು ಈ ಒಂದು ಪಕ್ಷವನ್ನು ತಾವು ಬೆಂಬಲಿಸಿದರೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡ್ತಕ್ಕಂಥದ್ದಕ್ಕೆ ನಾನೀಗಾಗಲೇ ಹಲವಾರು ಬಾರಿ ಏನ್ ಹೇಳಿದ್ದೇನೆ, 5 ವರ್ಷದ ಸರ್ಕಾರ ಒಂದು ಬಾರಿ ತಮ್ಮಿಂದ ಆಶೀರ್ವಾದ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಒಂದು ವಿಶೇಷ ನಮ್ಮ ಆನಂದಣ್ಣ ಅವರು ಮತ್ತು ನಮ್ಮ ಡಾಕ್ಟರ್ ಪ್ರಕಾಶ್ ಅವರು ಇಬ್ಬರು ಭವಿಷ್ಯ ಎದುರು ಹೋರಾಟ ಮಾಡಿದವರು ಚುನಾವಣೆಗಳಲ್ಲಿ. ಆದರೆ ಅವರಿಬ್ಬರು ಇವತ್ತು ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಇವತ್ತು ಈ ಭಾಗದಲ್ಲಿ ಒಟ್ಟಾಗಿ ಜನತಾದಳವನ್ನು ಉಳಿಸ್ಕೊಡ್ತೀವಿ ಅಂತೇಳಿ ಇಬ್ಬರು ಇವತ್ತು ತೀರ್ಮಾನ ಏನು ಮಾಡಿದ್ದಾರೆ, ನಾನು ಇಬ್ಬರಿಗೂ ಆಭಾರಿಯಾಗಿದ್ದೇನೆ, ಅವರಿಬ್ಬರಿಗೂ ಆಭಾರಿಯಾಗಿದ್ದೇನೆ. ಅವರ ಒಂದು ಒಳ್ಳೆಯ ಒಂದು ತೀರ್ಮಾನಕ್ಕೆ ನಿಜಕ್ಕೂ ಮುಂದೆ ಒಳ್ಳೆ ದಿನಗಳು ಬರುತ್ತೆ, ನನಗೆ ನಂಬಿಕೆ ಇದೆ. ಇವತ್ತು ನಮ್ಮ ಆನಂದಣ್ಣ ಅವರು ಕಾಂಗ್ರೆಸ್ನಲ್ಲಿ ಸುದೀರ್ಘವಾಗಿ 35 ವರ್ಷ ಇದ್ದಂಥವರು ಇವತ್ತು ಈ ಪಕ್ಷಕ್ಕೆ ಏನು ಬಂದಿದ್ದಾರೆ, ಅವರನ್ನು ಅತ್ಯಂತ ಗೌರವಯುತವಾಗಿ ಇವತ್ತು ಈ ಪಕ್ಷದಲ್ಲಿ ಅವರನ್ನು ನೋಡ್ಕೊಳ್ತಕ್ಕಂಥದ್ದು ವೈಯಕ್ತಿಕವಾಗಿ ನನ್ನ ಜವಾಬ್ದಾರಿನೂ ಇದೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ಬೆಳಗ್ಗೆ 10-10.5 ಗಂಟೆಯಿಂದ ತಾವೆಲ್ಲ ಹಳ್ಳಿ ಹಳ್ಳಿಯಿಂದ ಬಂದಿದ್ದೀರಿ. ಬೆಳಗ್ಗೆ 10-10.5 ಗಂಟೆಗೆ ನಾನು ಬೆಳಗ್ಗೆ ನಿನ್ನೆ ದಿನ ರಾತ್ರಿ 2 ಗಂಟೆಗೆ ಚಳ್ಳಕೆರೆಯಿಂದ ಬಂದಂಥದ್ದು ಬೆಂಗಳೂರಿಗೆ, ರಸ್ತೆ ಮುಖಾಂತರ ಬಂದೆ. ಬೆಳಗ್ಗೆ ಎದ್ದು ಮತ್ತೆ ಹಲವಾರು ಪಕ್ಷದ ಏನೋ ಒಂದು ನಾಯಕರುಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ರು, ಅವರ ಸಮಸ್ಯೆಗಳನ್ನು ಆಲಿಸಿ ಪಕ್ಷದ ಕಚೇರಿಗೆ ಹೋಗಿ ಅಲ್ಲಿ 2-3 ಈ ಕ್ಷೇತ್ರಗಳಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಮುಗಿಸಿ ಇಲ್ಲಿಗೆ ಬಂದು ಈಗ ನಿಮ್ಮ ಕಾರ್ಯಕ್ರಮದಲ್ಲಿ ಏನಿದ್ದೇನೆ, ಇಲ್ಲಿಂದ ಬಳ್ಳಾರಿಗೆ ಹೋಗಿ ಬಳ್ಳಾರಿ ಕಂಪ್ಲಿ ಭಾಗದಲ್ಲಿ 3 ಸಭೆಗಳನ್ನು ಭಾಗವಹಿಸಿ ಅಲ್ಲಿಂದ ಸಾಯಂಕಾಲ ರಸ್ತೆ ಮುಖಾಂತರ ಹುಬ್ಬಳ್ಳಿಗೆ ಹೋಗಿ ತಲುಪಬೇಕು ನಾನು, ಇದು ನನ್ನ ಕಾರ್ಯಕ್ರಮ. ಅದರಿಂದ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಯಾರು ಅನ್ಯತಾ ನನ್ನ ಬಗ್ಗೆ ತಪ್ಪು ತಿಳ್ಕೋಬೇಡಿ. ನಮ್ಮ ಮುರಳಿ ಅವರು ನಮ್ಮ ಬಲಿಜಿಗ ಸಮಾಜದ ಬಗ್ಗೆ ಯಾವ ಒಂದು 2A ಇದ್ದಿದ್ದನ್ನ 3A ಈ ಸರ್ಕಾರ ಇವತ್ತೇನು ಮಾಡಿದ್ದಾರೆ ಅದನ್ನ ನಮ್ಮ ಸರ್ಕಾರ ಬರೋದ್ರಲ್ಲಿ ಯಾವ ಸಂಶಯ ಇಟ್ಕೋಬೇಡಿ. ನಿಮ್ಮ ಒಂದು ಸಮಾಜದ ಬೇಡಿಕೆ ಸರ್ಕಾರದ ಮುಂದೇನಿದೆ ಸರಿಪಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಇವತ್ತು ಮೀಸಲಾತಿಯ ಒಂದು ವಿಷಯದಲ್ಲಿ ಈ ಸರ್ಕಾರ ಅತ್ಯಂತ ಹುಡುಗಾಟಿಕೆಯ ರಾಜಕಾರಣ ಮಾಡ್ತಾ ಇದ್ದಾರೆ. ನಮ್ಮ ಮುಸಲ್ಮಾನ್ ಬಂಧುಗಳು ಇದ್ದಾರೆ, ಮುಸಲ್ಮಾನ್ ಬಂಧುಗಳಿಗೂ ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ ಪಕ್ಷವನ್ನು ನಂಬಿ ನೀವು, ನಮಗೆ ಜಾತಿಯ ಪ್ರಶ್ನೆ ಇಲ್ಲ, ನಾವೆಲ್ಲರೂ ಒಟ್ಟಾಗಿ ಹೋಗಬೇಕು, ಒಂದು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಾಪಾಡಬೇಕಾಗಿದೆ. ಇನ್ನು ನಮ್ಮ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಸಾಲ ಏನು ಮಾಡ್ಕೊಂಡಿದ್ದೀರಿ, ಆ ಸಾಲ ಮನ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಾನು ಘೋಷಣೆ ಮಾಡಿದ್ದೇನೆ. ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲವನ್ನು ಮನ್ನಾ ಮಾಡತಕ್ಕಂಥದ್ದು ಅಷ್ಟೇ ಅಲ್ಲ, ಮತ್ತೊಂದು ಕೋಲಾರ ಜಿಲ್ಲೆಯ ನಮ್ಮ ಯುವಕರ ಬೇಡಿಕೆ. ನಾನು ಬಂದಾಗ ಕೋಲಾರದಲ್ಲಿ ಏನು ನಮ್ಮ ಯುವಕರು ರೈತರ ಮಕ್ಕಳಿಗೆ ಮದುವೆ ಆಗಲಿಕ್ಕೆ ಹೆಣ್ಣನ್ನು ಕೊಡ್ಲಿಕ್ಕೆ ತಯಾರಾಗಿಲ್ಲ ಅಂತೇಳಿ ನನ್ನ ಮುಂದೆ ಅರ್ಜಿಯನ್ನು ಕೊಟ್ಟಿದ್ರು. ಇವತ್ತು ಪ್ರೋತ್ಸಾಹ ಕೊಡಲಿಕ್ಕೆ ರೈತರ ಮಕ್ಕಳನ್ನು ಹುಡುಕೊಂಡು ಬಂದು ಮದುವೆ ಮಾಡಲಿಕ್ಕೆ ಸರ್ಕಾರದಿಂದ ರೈತರ ಮಕ್ಕಳನ್ನ ಮದುವೆ ಆಗ್ತಕ್ಕಂಥವರಿಗೆ 2 ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ರಾಜ್ಯದಲ್ಲಿ ತರ್ತಕ್ಕಂಥದ್ರ ಮುಖಾಂತರ
ನಮ್ಮ ರೈತರ ಮಕ್ಕಳನ್ನು ಸ್ವಾಭಿಮಾನಿಗಳು ಇದ್ದಾರೆ ಅಂತಕಂತ ನಾವು ಹುಡುಕಣ ಬರ್ತಕಂತ ಒಂದು ವ್ಯವಸ್ಥೆ ಈ ರಾಜ್ಯದಲ್ಲಿ ತರ್ತೀವಿ ಅಂತಕಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೆದು ಮಾಡಲಿ ನಿಮ್ಮ ಅನುಮತಿಯನ್ನ ಪಡೆದು ಸಭೆ ಮುಂದುವರಿತದ ಎರಡನೇ ನಿಮಿಷ ಮುಗಿಸ್ತೀವಿ ನಾನು ಕುರಿಯಲ್ಲಿ ಹೆಲಿಕಾಪ್ಟರ್ ಅಲ್ಲಿ ತಗೊಂಡು ಎಲ್ಲ ತಂದೆ ತಾಯಂದ್ರು ಇವತ್ತು ಬೆಳಗ್ಗೆಯಿಂದ ಈ ಒಂದು ಉರುಬಿಸಲಲ್ಲಿ ಬಂದು ಈ ಸಭೆಯಲ್ಲಿ ಭಾಗವಹಿಸಿ ಏನು ಬೆಂಬಲ ಬೆಂಬಲ ಕೊಟ್ಟಿದ್ದೀರಿ ಅದು ಆಂಧ್ರ ಕೊನೆ ಬಾರ್ಡರ್ ನಲ್ಲಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತಾ